ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂಡಿಯನ್ ಅವಕಾಡೋ ನರ್ಸರಿ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ. ನಾವಿವತ್ತು ನಿಮ್ಮ ತೆಂಗಿನ ತೋಟದಲ್ಲಿ ಅವಕಾಡೋವನ್ನು ಬೆಳೆದು ಯಾವ ರೀತಿ ಲಾಭವನ್ನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಿಮ್ಮ ತೆಂಗಿನ ತೋಟದಲ್ಲಿ ಮಿನಿಮಮ್ ಪ್ಲ್ಯಾಂಟೇಷನ್ ಬಂದು 30 ಫೀಟ್ ಡಿಸ್ಟೆನ್ಸ್ ಇರಬೇಕು. 30 ಫೀಟ್ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಅದಕ್ಕಿಂತ ಜಾಸ್ತಿ ಇದ್ದರೂ ನಡೀತದೆ. ಮತ್ತು ಡ್ರೈ ಲ್ಯಾಂಡ್ ಇರಬೇಕು, ಡ್ರಿಪ್ ಇರಿಗೇಷನ್ ಕಂಪಲ್ಸರಿಯಾಗಿರಬೇಕಾಗುತ್ತೆ. ಟೆಂಪರೇಚರ್ ಬಂದು 40 ಡಿಗ್ರಿಗಿಂತ ಮೇಲೆ ಇದ್ದರೂ ನಡೆಯುತ್ತೆ, ಯಾಕಂದರೆ ಶೇಡ್ ಇರೋದರಿಂದ ನಿಮಗೆ ಅವಕಾಡೋ ಪ್ಲ್ಯಾಂಟೇಷನ್ ಮಾಡ್ಬೋದು. ಪ್ಲ್ಯಾಂಟೇಷನ್ ಯಾವ ರೀತಿ ಮಾಡಬೇಕು ಅಂದರೆ, ನಿಮ್ಮದು ತೆಂಗಿನ ಗಿಡಗಳು 30 ಫೀಟ್ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ 30 ಫೀಟ್ಗಳು ನೀವು ಆಲ್ರೆಡಿ ನೀವು ಪ್ಲ್ಯಾಂಟೇಷನ್ ಮಾಡಿರ್ತೀರ. ನೀವು ಅದರ ಮಧ್ಯೆ ಅವಕಾಡೋವನ್ನು ಯಾವ ರೀತಿ ಹಾಕ್ಬೋದು ಅಂದರೆ, 4 ತೆಂಗಿನ ಮರದ ಮಧ್ಯೆ ಒಂದು ಅವಕಾಡೋನ ಬೆಳಿಬೋದು. ಏನು ರೀಸನ್ ಅಂದರೆ, ನೀವು ತುಂಬ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಮಧ್ಯೆ ನಡೋದ್ರಿಂದ ನಟ್ಟರೆ ಎಲ್ಲಾದರೂ ಅವಕಾಡೋ ಪ್ಲ್ಯಾಂಟೇಷನ್ ಮಾಡಿದರೆ ತುಂಬ ಶೇಡ್ ಆಗೋ ಚಾನ್ಸಸ್ ಇರುತ್ತೆ, ಹೀಲ್ಡಿಂಗ್ ಕಮ್ಮಿ ಆಗ್ಬೋದು. ಅದರಿಂದ ನಾವು ಹೆಂಗೆ ಏನು ಸಜೆಸ್ಟ್ ಮಾಡ್ತೀವಿ ಅಂದರೆ, 4 ತೆಂಗಿನ ಗಿಡದ ಮಧ್ಯೆ ಒಂದು ಅವಕಾಡೋವನ್ನು ಬೆಳ್ಕೋಬೋದು ಅಂತ. ಈ ಥರ ಬೆಳೆಯೋದ್ರಿಂದ ನಿಮಗೆ ಹೀಲ್ಡಿಂಗು ಏನೂ ತೊಂದರೆ ಆಗೋಲ್ಲ, ಹೀಲ್ಡಿಂಗು ಚೆನ್ನಾಗೇ ಬರುತ್ತೆ, ನಿಮಗೆ ಎರಡು ಕ್ರಾಪ್ಗೂ ಯಾವುದೇ ತೊಂದರೆ ಬರೋಲ್ಲ. ಪ್ಲ್ಯಾಂಟೇಷನ್ ನಂತರ ನಿಮಗೆ ಈ ರೀತಿ ಬರುತ್ತೆ, 4 ಗಿಡದ ಮಧ್ಯೆ ಒಂದು ಅವಕಾಡೋ ಬಂದಿರುತ್ತೆ. ಅವಕಾಡೋ 10 ಟು 15 ಫೀಟ್ ಮ್ಯಾಕ್ಸಿಮಮ್ ಬರೋದರಿಂದ ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಆಗೋಲ್ಲ. ಆಫ್ ಶೇಡಲ್ಲೂ ನಿಮಗೆ ಅವಕಾಡೋ ಚೆನ್ನಾಗಿ ಬರೋ ಚಾನ್ಸಸ್ ಇರುತ್ತೆ, ಯಾವುದೇ ರೀತಿ ತೊಂದರೆ ಆಗೋಲ್ಲ. ಹಂಗೆ ತುಂಬ ಶೇಡ್ ಬರೋದು, ನೀವೀಗ 25 ಫೀಟ್ ಇದ್ದರೆ ನೀವು ಮಾಡೋಕ್ಕಾಗಲ್ಲ. ಆಗ ಹಂಗಿದ್ದಾಗ ನೀವು ಅದನ್ನು ಬ್ರ್ಯಾಂಚಸ್ಗಳನ್ನು ನೀವು ಕಟ್ ಮಾಡಬೇಕಾಗುತ್ತೆ, ಅವಕಾಡೋನ ಮತ್ತು ಪ್ರೂನಿಂಗ್ ಮಾಡಬೇಕಾಗುತ್ತೆ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀನಿ, ಅದನ್ನು ವಿಸಿಟ್ ಮಾಡಿ ಯಾವುದೇ ರೀತಿಯಾದ ಗ್ರಾಫ್ಟೆಡ್ ಅವಕಾಡೋ ಪ್ಲ್ಯಾಂಟ್ಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಥ್ಯಾಂಕ್ ಯು.